ಮೈಗೆ ಕೊಡಿ ಅಡಿಯಲ್ಲಿ ಸರ್ಕಾರ ಈ ದಿನ ಕಾಮಗಾರಿಗಳನ್ನು ಮಾಡೋದಕ್ಕೆ ಮೂಲಭೂತವಾಗಿ ನೀರು ಬೇಕಾಗಿರೋದ್ರಿಂದ ಆ ನೀರನ್ನು ಒದಗಿಸ್ತಕ್ಕಂಥ ಕೆಲಸ ಈ ಮಿಷನರಿ ಮುಖಾಂತರ ಸಾಧ್ಯ ಅನ್ನೋದನ್ನ ಇವಾಗಿ ಇವತ್ತು ಸುಮಾರು 38 ಜನ ಕುಟುಂಬಗಳಿಗೆ ಇಲ್ಲಿ ಇವತ್ತು ನಾವು ಈ ಮೋಟ್ರ್ ಪಂಪನ್ನು ವಿತರಣೆ ಮಾಡ್ತಾಯಿದ್ದೀವಿ. ಇನ್ನು 100 ಪಂಪ್ಗೂ ಮೇಲೆ ಇನ್ನೂ 3 ಕಂತಲ್ಲಿ ಕೊಡಬೇಕು. ಇನ್ನು ಭೋವಿ ಜನಾಂಗಕ್ಕೆ ಕೊಡಬೇಕು, ನಮ್ಮ ಹೆಸರಿನಲ್ಲಿರ್ತಕ್ಕಂಥ ಜನಾಂಗಕ್ಕೆ ಕೊಡಬೇಕು, ಇನ್ನೂ ಬೇರೆ ನಾಯಕರ ಸಮಾಜದ ಇರ್ತಕ್ಕಂಥ ಅವ್ರಿಗೆ ಕೊಡಬೇಕು. ಇನ್ಯಾವುದು ಎಲ್ಲಿ ರಾಜಶೇಖರ್ ಅವರೇ, ಇನ್ನೊಂದು ಯಾವುದು ಅಂಬೇಡ್ಕರ್ ಆಯಿತು, ಆದಿಜಾಂಬವ ಸಮಾಜದವ್ರಿಗೂ ಕೊಡಬೇಕು. ಇಷ್ಟು ಜನಕ್ಕೂ ಎಲ್ಲ ಕೊಡ್ತಾ ಇರೋದು ಏನು ಇದರ ಸದುದ್ದೇಶ ಅಂದರೆ, ಇವತ್ತು 100 ಸುಮಾರು 35-40% ಅಷ್ಟು ಹಣನ ಸಂಪೂರ್ಣವಾಗಿ ನಮ್ಮ ಹರಿಜನ ಬಂಧುಗಳಿಗೆ ಇದನ್ನ ವಿತರಣೆ ಮಾಡ್ತಾ ಇದ್ದಾರೆ. ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಬರಬೇಕು, ಸಮಾಜದಲ್ಲಿ ಏನು ಕೊರತೆ ಇದೆ ಆ ಕೊರತೆ ತುಂಬಿ ಅವರೆಲ್ಲರ ಜೊತೆಯಲ್ಲಿ ಅಣ್ಣ ತಮ್ಮಂದ್ರಿಗೆ ಇರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಅವ್ರಿಗೆ ಬೇಕಾದಷ್ಟು ವೆಚ್ಚ 100-50% ಅವರು ಹೆಚ್ಚು ಕಡಿಮೆ ನಮ್ಮ ಹರಿಜನ ಜನಾಂಗಕ್ಕೆ ಕೊಡ್ತಾ ಇದ್ದಾರೆ. ಇನ್ನು ಉಳಿಗೆ ಎಲ್ಲ ಸಮಾಜ ಆರ್ಥಿಕವಾಗಿ ನೋಡೋದಲ್ದಿರ ನಿಮ್ಮ ಪಕ್ಕಪಕ್ಕ ಇರ್ತಕ್ಕಂಥವ್ರಿಗೂ ಊಟ ಅವ್ರಿಗೆ ತೊಂದರೆ ಇದ್ದಾಗ ಸಹಾಯ ಮಾಡಬೇಕು. ಅದು ಅಷ್ಟೇ ದೇವ್ರಿಗೆ ನಿಮಗೆ ಒಳ್ಳೇದು ಮಾಡೋದಕ್ಕೆ ಅವಕಾಶ ಇರೋದು, ಅದನ್ನು ಮಾಡ್ಕೊಂಡು ಹೋಗಿ ಅಂತೇಳಿ ಹೇಳಿ ಇನ್ನೇನಾದರೂ ವಿದ್ಯುತ್ ಸಂಪರ್ಕ ಮಾಡಬೇಕು ಈಗ 38 ಅವ್ರೇನಾದ್ರು ತಡ ಮಾಡಿದ್ರೆ ಅದನ್ನೇ ಈಗಾಗಲೇ ದುಡ್ಡು ಕೊಟ್ಟಿದ್ದಾರೆ, ಅದು ದುಡ್ಡು ಬಂದುಬಿಟ್ಟಿದೆ. ಆ ದುಡ್ಡು ಬಂದಿದೆ ಅವ್ರೇನಾದರೂ ಹೆಚ್ಚು ಕಡಿಮೆ ಕೇಳಿದರೆ ನೀವು ನಮಗೆ ದೂರ ನಮಗೆ ಬಂದು ಹೇಳಿದರೆ ನಾನು ಸಂಬಂಧಪಟ್ಟಂಥ ಅಧಿಕಾರಿನ ಕಳಿಸಿ ಅವ್ರಿಗೆ ಸೀರಿಯಸ್ ಆಗಿ ಅವ್ರಿಗೆ ಇಷ್ಟು ದಿವಸದೊಳಗಡೆ ವಿದ್ಯುತ್ತನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ಅದು ಸೂಚನೆ ಕೊಡ್ತೇನೆ. ಹುಳ ಗೊತ್ತಿದೆ ನಿಮಗೆ, ಆ ರೇಷ್ಮೆ ಹುಳದ ಬೆಳೆ ಸುಲಭವಾದ ಬೆಳೆ ಅದು, ಅದನ್ನ ಹಿಂಗೆ ಇಟ್ಬಿಟ್ಟು ಬಂದರೆ 4-5 ದಿವಸಕ್ಕೆ ಅವಾಗ ಚಿಗುರು ಬಂದಿರ್ತದೆ ಅಂತ ಬೆಳೆ ಅದು. ಅದನ್ನೇ ಇಟ್ಕೊಳ್ಳಿ, ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ತರಕಾರಿ ಮಾಡೋರು ಯಾರೋ ದೊಡ್ಡ ಅನುಕೂಲಗಳಿರೋರು ಮಾಡ್ಕೊಳ್ಳಿ ಅದನ್ನ. ನೀವು ಬಡವರು ಇರೋರು ಇದನ್ನ ಇಟ್ಕೊಳ್ಳಿ. ಸೈಕಲ್ ಫಸ್ಟ್ ತುಜೆ ಬಾ ದುಸರಿ ಅಂಕ ನೆಕ್ಸ್ಟ್ ಸೈಕಲ್ ಫಸ್ಟ್ ತುಜೆ ಬಾ ದುಸರಿ ಅಂಕ. ಇಲ್ಲಿ ಭೂಮಿ ನಿಗಮದಲ್ಲಿ 400,000 ರೂಪಾಯಿ ಸಹಾಯಧನ, 400,000 ರೂಪಾಯಿ ಸಹಾಯಧನದಲ್ಲಿ ಡಿಪೆಂಡ್ ಅಪನ್ ಕೇಸಿಂಗ್ ಏನಾದರೂ 150-200 ಅಡಿ ಮೇಲ್ಪಟ್ಟರೆ ಅಮೌಂಟು ಸಬ್ಸಿಡಿಯಲ್ಲಿ ಕಮ್ಮಿ ಆಗುತ್ತೆ. ಕೇಸಿಂಗು ಕಮ್ಮಿ ಆಗಿ ಡೆಪ್ತು ಕಮ್ಮಿ ಆದರೆ ಅಮೌಂಟ್ ಉಳಿತೆ. ಈಗಾಗಲೇ ನೋಡಿ ಅವರಿಗೆಲ್ಲ 25-30 ಕೊಟ್ಟಿದ್ದೆ ನಾವು, ಎಲ್ಲ ಮೆಟೀರಿಯಲ್ ಬರುತ್ತೆ, ಪ್ಯಾನಲ್ ಬೋರ್ಡು ಪಂಪ್ ಬೋರ್ಡ್ ಎಲ್ಲ ಕೂಡ. ಘಟಕ ವೆಚ್ಚ ಹೆಚ್ಚು ಮಾಡಬೇಕು ಅಂತೇಳಿ ಈಗಾಗಲೇ ಬೆನಿಫಿಷಿಯರಿ ಹೇಳಿದರೆ, ಆಮೇಲೆ ಈಗ 400,000 ಇರೋದ್ರಿಂದ ಇಲ್ಲಿ ಜಂಗಮ್ ಕೋಟೆ ಕಡೆ ಎಲ್ಲ ಕಸಬಾ ಕಡೆ ಎಲ್ಲ ಕೇಸಿಂಗು ಹೆಚ್ಚಾಗಿ ಹೋಗ್ತಾ ಇದೆ, 200 ಮೇಲೆ ಭಾಳ ಜಾಸ್ತಿ ಹೋಗುತ್ತೆ. ಸೊ ಹಾಗಾಗಿ ದುಡ್ಡು ಸಾಲ್ತಾ ಇಲ್ಲ. 20,000 ರೂಪಾಯಿ ಬಂದು ನಾವು ಕರೆಂಟಿಗೆ ಅದನ್ನು ಮೀಸಲಾಗಿಡಬೇಕು, ಒಯ್ಯಮಡಿ ಅಮೌಂಟ್ ಕಟ್ಟಬೇಕು ನಾವು ವಿದ್ಯುತ್ ಸಂಪರ್ಕಕ್ಕೆ. ಅದು ಕಂಪಲ್ಸರಿ ನಾವು ಮಾಡಬೇಕು. 20,000 ರೂಪಾಯಿ ಹೋದರೆ 380,000 ರೂಪಾಯಿಯಲ್ಲಿ ನಾವು ಇವರಿಗೆ ಕೊಳವೆ ಕೊರೆದು ಪಂಪು ಮೋಟರ್ ಸಾಲಗಳನ್ನು ನಾವು ಕೊಡ್ತೀವಿ. ಸರ್ ಟೋಟಲ್ ಅಮೌಂಟ್ ಎಷ್ಟು ಸರ್? ಟೋಟಲ್ 4 ಸರ್. ಅಲ್ಲ ಆಗಲ್ಲ, ಟೋಟಲ್ ಈ ತಾಲೂಕು ಈಗ 38-4. ದೈನಂದಿನ ಸುದ್ದಿಗಳು ಹಾಗೂ ಮಾಹಿತಿಯನ್ನು ಪಡೆಯಲು ನಮ್ಮ ಶಿಡ್ಲಘಟ್ಟ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿರಂತರವಾಗಿ ಅಪ್ಡೇಟ್ಗಳನ್ನು ಪಡೆಯಲು ಬೆಲ್ ಐಕಾನನ್ನು ಒತ್ತುವುದು ಮರೆಯದಿರಿ.